ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ ಸರ್ಕಾರ ಇದ್ದೇ ಇರ್ತದೆ 4 ವರ್ಷ ಪ್ರಶ್ನೆ ಉದ್ಭವಿಸುದಿಲ್ಲ. ಭಿನ್ನಮತ ಇಲ್ಲ ಅಂತ ಹೇಳಿಕ್ ಆಗಲ್ಲ, ಅವ್ರ ಸರ್ಕಾರ ಬೀಳಿಸುವಂತದಲ್ಲ ಅದು, ಅವರಲ್ಲಿ ಇದೇನೆ ಮತ್ತೆ ಅವ್ರ ನಾಯಕರು ಹೆಂಗ್ ಮಾತಾಡ್ತಾರ ಗೊತ್ತಿದ್ಯಾ? ಅವ್ರ ನಾಯಕರು ಹೆಂಗೆ ಎಲ್ಲರ ಬಗ್ಗೆ ಹಿಂದ ಮುಂದೆ ನೋಡಿದ್ರೆ ಮಾತಾಡೋ ನಾಯಕರು ಅಲ್ಲಿಯೂ ಇದಾರೆ ಬಿಜೆಪಿಯಲ್ಲಿ. ಸೊ ತಕ್ಷಣ ಅದೇನು ಬಿಜೆಪಿ ಒಡೆದೋಗಲ್ಲ, ನಮ್ಮ ಪಕ್ಷ ಕೂಡ ಒಡೆದೋಗಲ್ಲ. ನಮ್ಮ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ಕೊಳ್ತೀವಿ. ಯಾರಿಲ್ಲ ಅದ್ರ ನಿಜ, ಅದು ನಿಜ, ಅದರಲ್ಲಿ ಏನು ಪ್ರಶ್ನೆ? ನಿಜ ಅದನ್ನ ಸರ್ಕಾರ ಬೀಳಿಸುವಂತ ಪ್ರಶ್ನೆ ಇಲ್ಲ. ಅದು ಇದಿಂದ ನಮ್ಮ ಪಾರ್ಟಿ ಕೆಲವು ಡೆವಲಪ್ಮೆಂಟ್ದಲ್ಲಿ ಸಮಸ್ಯೆ ಇರಬಹುದು, ವರ್ಗಾವಣೆಯಲ್ಲಿ ಸಮಸ್ಯೆ ಇರಬಹುದು, ಮತ್ತಿನ್ನೇನು ಬೇರೆ ಸಮಸ್ಯೆಗಳು ಬರೋದು, ಅದು ಪ್ರಶ್ನೆ ಇಲ್ಲ. ಅದಂತ ಸರ್ಕಾರ ಇರುವವರೆಗೆ ಸಮಸ್ಯೆ ಇದ್ದಿದೆ, ಅದೇನು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅದನ್ನ ದಿವಸ ಸರಿ ಮಾಡ್ತೀವಿ, ಇನ್ನೊಂದು ನೆಕ್ಸ್ಟ್ ಯಾವುದೋ ಹೊಸ ಸಮಸ್ಯೆ ಉದ್ಭವ ಆಗ್ತೈತೆ, ಮತ್ತೆ ರಿಪೇರಿ ಮಾಡ್ತೀವಿ, ಹೊಸ ಸಮಸ್ಯೆ ಉದ್ಭವ ಆಗ್ತೈತೆ. ಅದಾದ ತಕ್ಷಣ ಏನು ಸರ್ಕಾರ ಬಿದ್ದೋಗುತ್ತೆ ಅಂತಲ್ಲ. ಎಷ್ಟೋ ಇನ್ಕಿ ದೊಡ್ಡ ಘಟನೆಗಳಾದಾಗ ಅದನ್ನ ವರಿಷ್ಠ ಸರಿ ಮಾಡಿದ್ದಾರೆ, ಮಾಡ್ತಾರೆ. ನಮ್ಮ ಅಂತಲ್ಲಿ ನಾವು ಮಾಡ್ತೀವಿ, ಮೇಲ್ಗಡೆ ಇದ್ರೆ ಮೇಲ್ಗಡೆ ಅವ್ರು ಮಾಡ್ತಾರೆ. ಸೊ ಅದನ್ನೇ ಇಟ್ಕೊಂಡು ನಮ್ಮ ಸರ್ಕಾರ ಬೀಳ್ತೈತೆ, ಹಂಗಾಯ್ತು ಹಿಂಗಾಯ್ತು ಹೇಳೋದು ತಪ್ಪು, ಸರಿಯಾದ ಕ್ರಮ ಅಲ್ಲ. ಇಲ್ಲ, ಅದಂಗೆ ಪಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಪಡೆಯುವಂತ ಮಾರ್ಕು ಇಲ್ಲ, ಬಹಳ ದೂರ ಇದೆ ಅಲ್ಲ, ಗ್ಯಾಪ್ ಇದೆ. 6 ಮೀಟರ್ ಜಿಗಬಹುದು, 7 ಮೀಟರ್ ಜಿಗಬಹುದು, ಲಾಂಗ್ ಜಂಪ್ 15 ಮೀಟರ್ 14 ಮೀಟರ್ ಜಿಗ್ಲಿಕ್ಕೆ ಆಗೋಲ್ಲ, ಹಂಗಿದೆ ಸಮಸ್ಯೆ. ಲಾಂಗ್ ಜಂಪ್ ಜಿಗ್ಲಿಕ್ಕೆ ಆಗೋಲ್ಲ ಯಾರಿಗೂ, ಹಂಗ ಸಮಸ್ಯೆ ಇದೆ, ಆಗೋಲ್ಲ. ನಮ್ದು ಏನ್ ಸಮಸ್ಯೆ ಇದೆ, ನಾವು ಇದಿಂದ ಪಾರ್ಟಿ ಅವ್ರ ಬಗ್ಗೆ ಇಸ್ಕೊಡ್ತಾವ. ಅದೇ ಹೇಳಿ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಎಲ್ಲಿ ಕೂತಾಗ ಮಾತಾಡ್ತಾರೆ, ವಿಧಾನಸೌಧದಲ್ಲಿ ಒಳಗಡೆ ಮಾತಾಡ್ತೀವಿ, ಕೂಡ್ತಾರ. ಮಹಾರಾಷ್ಟ್ರದ್ದು ಬೇರೆ, ಕರ್ನಾಟಕ ಹೋಲಿಕೆ ಮಾಡ್ಲಿಕ್ಕೆ ಆಗೋಲ್ಲ. ಅಲ್ಲಿ ಶಾರ್ಟ್ ಇತ್ತು, ಅವ್ರಿಗೆ ಜಿಗಿಬೇಕಾದ್ದು ಒಂದು 6 ಮೀಟರ್ ಇದ್ರೆ 8 ಮೀಟರ್ ಜಿಗಿದ್ರು ಅವರು, ಅಲ್ಲಿ ಅವಕಾಶ ಇತ್ತು ಅದು. ಇಲ್ಲಿ ಆ ಥರ ಅವಕಾಶ ಇಲ್ಲಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಮ್ಮ ಸರ್ಕಾರ ಇದ್ದೇ ಇರ್ತದೆ 4 ವರ್ಷ. ಸೊ ಆತರ ಪ್ರಶ್ನೆ ಉದ್ಭವಿಸುದಿಲ್ಲ. ಭಿನ್ನಮತ ಇಲ್ಲ ಅಂತ ಹೇಳಿಕ್ ಆಗಲ್ಲ, ಆದ್ರೆ ಸರ್ಕಾರ ಬೀಳಿಸುವಂತದಲ್ಲ ಅದು, ಅವರಲ್ಲಿ ಇದೇನೆ ಮತ್ತೆ ಅವ್ರ ನಾಯಕರು ಹೆಂಗ್ ಮಾತಾಡ್ತಾರೆ ಗೊತ್ತಿದ್ಯಾ? ಅವ್ರ ನಾಯಕರು ಹೆಂಗೆ ಎಲ್ಲರ ಬಗ್ಗೆ ಹಿಂದ ಮುಂದೆ ನೋಡಿದ್ರೆ ಮಾತಾಡೋ ನಾಯಕರು ಅಲ್ಲಿಯೂ ಇದಾರೆ ಬಿಜೆಪಿಯಲ್ಲಿ. ಸೊ ತಕ್ಷಣ ಅದೇನು ಬಿಜೆಪಿ ಒಡೆದೋಗಲ್ಲ, ನಮ್ಮ ಪಕ್ಷ ಕೂಡ ಒಡೆದೋಗಲ್ಲ. ನಮ್ಮ ಸಮಸ್ಯೆ ಇದ್ರೆ ನಾವು ಬಗೆಹರಿಸ್ಕೊಳ್ತೀವಿ. ಯಾರಿಲ್ಲ ಅದ್ರ ನಿಜ, ಅದು ನಿಜ, ಅದರಲ್ಲಿ ಏನು ಪ್ರಶ್ನೆ? ನಿಜ ಅದನ್ನ ಸರ್ಕಾರ ಬೀಳಿಸುವಂತ ಪ್ರಶ್ನೆ ಇಲ್ಲ. ಅದು ಇದಿಂದ ನಮ್ಮ ಪಾರ್ಟಿ ಕೆಲವು ಡೆವಲಪ್ಮೆಂಟ್ದಲ್ಲಿ ಸಮಸ್ಯೆ ಇರಬಹುದು, ವರ್ಗಾವಣೆಯಲ್ಲಿ ಸಮಸ್ಯೆ ಇರಬಹುದು, ಮತ್ತಿನ್ನೇನು ಬೇರೆ ಸಮಸ್ಯೆಗಳು ಬರೋದು, ಅದು ಪ್ರಶ್ನೆ ಇಲ್ಲ. ಅದಂತ ಸರ್ಕಾರ ಇರುವವರೆಗೆ ಸಮಸ್ಯೆ ಇದ್ದಿದೆ, ಅದೇನು ತಪ್ಪಿಸ್ಲಿಕ್ಕೆ ಆಗೋಲ್ಲ. ಅದನ್ನ ದಿವಸ ಸರಿ ಮಾಡ್ತೀವಿ, ಇನ್ನೊಂದು ನೆಕ್ಸ್ಟ್ ಯಾವುದೋ ಹೊಸ ಸಮಸ್ಯೆ ಉದ್ಭವ ಆಗ್ತೈತೆ, ಮತ್ತೆ ರಿಪೇರಿ ಮಾಡ್ತೀವಿ, ಹೊಸ ಸಮಸ್ಯೆ ಉದ್ಭವ ಆಗ್ತೈತೆ. ಅದಾದ ತಕ್ಷಣ ಏನು ಸರ್ಕಾರ ಬಿದ್ದೋಗುತ್ತೆ ಅಂತಲ್ಲ. ಎಷ್ಟೋ ಇನ್ಕಿ ದೊಡ್ಡ ಘಟನೆಗಳಾದಾಗ ಅದನ್ನ ವರಿಷ್ಠ ಸರಿ ಮಾಡಿದ್ದಾರೆ, ಮಾಡ್ತಾರೆ. ನಮ್ಮ ಅಂತಲ್ಲಿ ನಾವು ಮಾಡ್ತೀವಿ, ಮೇಲ್ಗಡೆ ಇದ್ರೆ ಮೇಲ್ಗಡೆ ಅವ್ರು ಮಾಡ್ತಾರೆ. ಸೊ ಅದನ್ನೇ ಇಟ್ಕೊಂಡು ನಮ್ಮ ಸರ್ಕಾರ ಬೀಳ್ತೈತೆ, ಹಂಗಾಯ್ತು ಹಿಂಗಾಯ್ತು ಹೇಳೋದು ತಪ್ಪು, ಸರಿಯಾದ ಕ್ರಮ ಅಲ್ಲ. ಇಲ್ಲ, ಅದಂಗೆ ಪಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಪಡೆಯುವಂತ ಮಾರ್ಕು ಇಲ್ಲ, ಬಹಳ ದೂರ ಇದೆ ಅಲ್ಲ, ಗ್ಯಾಪ್ ಇದೆ. 6 ಮೀಟರ್ ಜಿಗಬಹುದು, 7 ಮೀಟರ್ ಜಿಗಬಹುದು, ಲಾಂಗ್ ಜಂಪ್ 15 ಮೀಟರ್ 14 ಮೀಟರ್ ಜಿಗ್ಲಿಕ್ಕೆ ಆಗೋಲ್ಲ, ಹಂಗಿದೆ ಸಮಸ್ಯೆ. ಲಾಂಗ್ ಜಂಪ್ ಜಿಗ್ಲಿಕ್ಕೆ ಆಗೋಲ್ಲ ಯಾರಿಗೂ.
ಸಮಸ್ಯೆ ಇದೆ ಆಗೋಲ್ಲ. ನಮ್ದು ಏನ್ ಸಮಸ್ಯೆ ಇದೆ ನಾವು ಇದನ್ನ ಪಾರ್ಟಿ ಅವ್ರು ಬಗೆಹರಿಸಿಕೊಳ್ತಾರೆ ಅಷ್ಟೇ. ಅದೇ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು, ಎಲ್ಲೇ ಕುತ್ತಕ್ ಮಾತಾಡ್ತಾರೆ, ವಿಧಾನಸೌಧದಲ್ಲಿ ಒಳಗಡೆ ಮಾತಾಡ್ತೀವಿ ಕೂಡ್ತಾರ. ಮಹಾರಾಷ್ಟ್ರದ್ದು ಬೇರೆ, ಕರ್ನಾಟಕ ಹೋಲಿಕೆ ಮಾಡ್ಲಿಕ್ಕೆ ಆಗೋಲ್ಲ. ಅಲ್ಲಿ ಶಾರ್ಟ್ ಇತ್ತು, ಅವ್ರಿಗೆ ಸಿಗಬೇಕಾದ್ದು ಒಂದು 6 ಮೀಟರ್ ಇದ್ರೆ 8 ಮೀಟರ್ ಸಿಗಿದ್ರು ಅವರು, ಅಲ್ಲಿ ಅವಕಾಶ ಇತ್ತು. ಅದು ಇಲ್ಲಿ ಇಲ್ಲಿ ಆ ತರ ಅವಕಾಶ ಇಲ್ಲಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.